ವಿದ್ಯಾರ್ಥಿಗಳೇ, ಇವತ್ತು ಚಿತ್ರಕಲೆಯಲ್ಲಿ ಒಂದು ವಿಶೇಷವಾದ ವಿಷಯ ಇದೆ. ಅದು ಯಾವುದಪ್ಪ ಅಂದರೆ ಪರ್ಸ್ಪೆಕ್ಟಿವ್ ಅಂತ. ಅಂದರೆ ಕನ್ನಡದಲ್ಲಿ ಅದನ್ನು ಯಥಾದರ್ಶನ ಅಂತ ಹೇಳ್ತಾರೆ. ಏನಿದೆ ಯಥಾದರ್ಶನ? ಯಥಾದರ್ಶನ ಅಂದರೆ ನಾವು ಕಣ್ಣಿಗೆ ಕಾಣುವಂತೆ ಇದ್ದಕ್ಕಿದ್ದಂತೆ ಚಿತ್ರಗಳನ್ನು ಬಿಡಿಸೋದು. ಯಾವುದು ರೀತಿ ಇದು? ಇದ್ದಕ್ಕಿದ್ದಂತೆ ಅಂದರೆ ಏನಿದು ಅಂದರೆ, ಈಗ ನೋಡಿ, ನಮ್ಮ ಒಂದು ಕಣ್ಣಿನ ನೋಟ ಎಲ್ಲಿವರೆಗೆ ಹೋಗ್ತದೋ, ಎಲ್ಲಿವರೆಗೆ ನಾವು ಕಾಣಲು ಸಾಧ್ಯ ಅನ್ನೋದನ್ನು ನಾವು ತಿಳ್ಕೊಂಡು ಅದೇ ರೀತಿ ನಾವು ಚಿತ್ರಗಳನ್ನು ಬಿಡಿಸ್ಬೇಕು. ಅಂದರೆ ಈಗ ನೋಡಿ, ನಾನು ಇದೊಂದು ಗೆರೆ ಹಾಕ್ತಾ ಇದ್ದೀನಿ, ಇದು ನನ್ನ ಹತ್ತಿರ ಇದೆ. ನಾನು ನನ್ನ ಈ ಇಲ್ಲಿಂದ ನಾನು ಎಷ್ಟು ದೂರ ನೋಡ್ಬೋದು, ಅಷ್ಟು ದೂರನ ನಾನು ಇಲ್ಲಿವರೆಗೆ ನೋಡ್ಬೋದು ಅಂತ ಒಂದು ಪಾಯಿಂಟ್ ಹಾಕ್ತೀನಿ. ಇಲ್ಲಿವರೆಗೆ ನಾನು ನೋಡ್ಬೋದು ಅಂತ. ಈಗ ನೋಡಿ, ನಾನು ಈ ಗೆರೆಯನ್ನು ಅಲ್ಲಿ ಮುಟ್ಟಿಸ್ತಾ ಇದ್ದೀನಿ. ನೋಡಿ, ನನಗೆ ಇಲ್ಲಿವರೆಗೆ ಮಾತ್ರ ನೋಡಲಿಕ್ಕೆ ಸಾಧ್ಯ, ಇದಕ್ಕಿಂತ ಮುಂದೆ ನಾನು ಕಾಣೋದಿಲ್ಲ. ಅದಕ್ಕೆ ಇಲ್ಲಿ ಒಂದು ಪಾಯಿಂಟ್ ಬರ್ತದೆ. ಸೊ ಈ ಗೆರೆಗಳು ನೋಡಿ, ಈಗ ಇದು ಗೆರೆ ಇದೆ ಅಲ್ಲ, ಇದೊಂದು ಕಂಬ ಟೈಪ್ ಮಾಡ್ತೀನಿ, ಬಾಕಿ ಎಲ್ಲ ಕಂಬಗಳನ್ನು ಮಾಡ್ತಾ ಹೋಗ್ತೀನಿ. ಎಲ್ಲ ಕಂಬಗಳು ಒಂದೇ ಅಳತೆ ಇದ್ದರೂ ಸಹ ದೂರ ಹೋದವನೊಳಗೆ ಸಣ್ಣದಾಗ್ತಾ ಹೋಗ್ತವೆ. ಅಂದರೆ ಇದು ಎಷ್ಟಿದೆ ಅಷ್ಟೇ ಇದು ಕಂಬ ಇದೆ, ಆದರೆ ದೂರ ಹೋದವನೊಳಗೆ ನಮಗೆ ಕೊಡಿ. ಕೊನೆಯದಾಗಿ ನಾವು ಕಂಬವನ್ನು ಇಷ್ಟರವರೆಗೆ ಮಾತ್ರ ನೋಡ್ಬೋದು ಕಂಬವನ್ನು, ಮುಂದಿನ ಕಂಬ ಇದ್ದರೂ ಸಹ ನಮ್ಗೆ ಕಾಣೋದಿಲ್ಲ ಅದು, ಅಲ್ವಾ? ಇದು ಯಥಾದರ್ಶನ. ಯಥಾದರ್ಶನ ಅಂದರೆ ಹತ್ತಿರ ಇದ್ದ ವಸ್ತುಗಳು ದೊಡ್ಡದಾಗಿ ಇರ್ತವೆ, ದೂರ ಹೋದಂತೆ ಹೋದಂತೆ ಅವು ಸಣ್ಣದಾಗ್ತವೆ. ಉದಾಹರಣೆಗೆ ನೀವು ನೋಡಿದಿರ್ಬೋದು ಟ್ರೇನು, ಟ್ರೇನ್ ನೋಡಿ ಹಾಗೆ ನಮಗೆ ಹತ್ರ ದೂರ ಹೋದವನ್ನೇ ಸಣ್ಣದಾಗ್ತಾ ಹೋಗ್ತದೆ. ಇದೊಂದು ದಬ್ಬೆ ಅಂತ ಇಟ್ಕೊಳ್ಳಿ, ಇದೊಂದು ದಬ್ಬೆ ಅಂತ ಇಟ್ಕೊಳ್ಳಿ. ಕಿಟಕಿ ಇದೆ, ಇದು ಡ್ರೈವರ್ ಇದೆ, ಇದೊಂದು ದಬ್ಬೆ ಅಂತ ಇಟ್ಕೊಳ್ಳಿ. ಕಿಟಕಿ ಇದೆ, ಹೀಗೆ ಡಬ್ಬಿಗಳು, ಬಗಲ ಕಿಟಕಿ ಡಬ್ಬಿಗಳು ದೂರ ಹೋದಂಗೆ 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 ನಮಗೆ ಚಿಕ್ಕದಾಗ್ತಾ ಕಾಣ್ತಾ ಹೋಗ್ತವೆ, ಅಲ್ವಾ? ನೋಡಿ, ದೂರ ಹೋದಂಗೆ ಬಗಲ ಕಿಟಕಿ, ಬಗಲ ಕಿಟಕಿ ನೋಡಿ. ಹಾಗೆ ರೇಲ್ ಚಳಿ ಬೇಕಲ್ಲ, ಆ ರೇಲಿಗೆ ಗಾಲಿಗೆ ಬೇಕಲ್ಲ, ಆ ಗಾಲಿಗೆ ನೋಡಿ, ರೇಲ್ ಕೆಳಗಿನ ಚಳಿಗಳು ಅವು ಸಹ ಗಾಲಿಗಳು ಸಹ ದೂರ ಹೋದಂಗೆ ಸಂದಾಗ್ತಾ ಹೋಗ್ತವೆ. ನೋಡಿ, ಟ್ರೇನು ಇದು ಡಬ್ಬಿ ಇದು ಡಬ್ಬಿ ಎಲ್ಲ ಡಬ್ಬಿ ಒಂದೇ ಅಳತೆ ಇದ್ದರೂ ಸಹ ನಮಗೆ ದೂರದ ಡಬ್ಬಿ ಏನಾಗ್ತದೆ ಸಣ್ಣದಾಗಿ ಕಾಣ್ತಾ ಇದೆ. ಇದು ನಮ್ಮ ಕಣ್ಣಿಗೆ ಕಾಣುವ ರೀತಿ, ಇದನ್ನು ನಾವು ಯಥಾದರ್ಶನ ಅಂತ ಹೇಳ್ತೀವಿ. ನಾವು ಹೇಗೆ ಹತ್ತಿರದ ವಸ್ತುಗಳನ್ನು ದೂರದಾಗಿ ಬಿಡಿಸ್ಬೇಕು, ದೂರ ಹೋದಂತಂದರೆ ಸಣ್ಣದಾಗಿ ತೋರಿಸ್ಬೇಕಾಗುತ್ತೆ, ಅಲ್ವಾ? ಇಲ್ಲಿ ನೋಡಿ, ಒಂದು
ನಾನೇನ್ಮಾಡ್ತೀನಿ, ಇದು ಟೇಬಲ್ ನೋಡಿ, ನೋಡಿ ಹೀಗೆ ಆಯ್ತಾ. ನೋಡಿ ಇದು ಎಷ್ಟು ಹೈಟ್ ಇದೆ, ಅಷ್ಟೇ ಹೈಟ್ ಇದ್ದಿದೆ, ಆದರೆ ಇದು ಸಣ್ಣದ ಆಗ್ತಾ ಹೋಗಿತ್ತು. ಹಂಗೆ ನೋಡಿ ಟೇಬಲ್ ಈ ರೀತಿ ಸಣ್ಣ ರೂಪದಲ್ಲಿ ಹೋಗ್ತದೆ, ಕುದಾಗೋದಾಗ ಸಣ್ಣದಾಗ್ತಾ ಹೋಗ್ತದೆ. ನೋಡಿ ಇಲ್ಲಿ ಸಣ್ಣದಾಯ್ತಲ್ಲ, ಇಲ್ಲಿ ದೊಡ್ಡದಿದೆ, ಇಲ್ಲಿ ಸಣ್ಣದಾಯ್ತಲ್ಲ. ಇದು ಯಥಾದರ್ಶನದ ಒಂದು ಒಂದು ವಿಷಯ. ಈಗ ನೋಡಿ ದೂರ ಹೋದಂಗೆ ಸಣ್ಣದಾಗ ಕಾಣ್ತದಲ್ಲ ಟೇಬಲ್ಲು, ಹಾಗೆ ಟ್ರೇನು ದೂರ ಹೋದಂಗೆ ನಿಮಗೆ ಸಣ್ಣದಾಗಿ ಕಾಣ್ತಾ ಇದ್ದಾವೆ, ಹತ್ತಿರ ಇದ್ದದ್ದು ದೊಡ್ಡದಾಗಿ ಕಾಣ್ತಾ ಇದ್ದಾವೆ. ಹೀಗೆ ಯಥಾದರ್ಶನ ಒಂದು ನಿಯಮದಲ್ಲಿ ಹತ್ತಿರವಿದ್ದ ವಸ್ತುಗಳು ದೊಡ್ಡದಾಗಿ ದೂರ ಹೋದಂತೆ ಸಣ್ಣದಾಗಿ ಕಾಣುತ್ತವೆ. ನೋಡಿ ಟ್ರೇನ್ ದೂರ ಹೋದಂಗೆ ಟೇಬಲ್ ದೂರ ಆಯಿತು. ನಮ್ಮದು ಒಂದು ಶಾಲೆ, ಶಾಲೆ ಶಾಲೆ ಉದ್ದ ಇರ್ತದಲ್ಲ, ಕನ್ನಡ ಶಾಲೆ, ಸರ್ಕಾರಿ ಶಾಲೆ, ಹಂಚಿಂದಿರ್ತದೆ ನೋಡಿ, ಉದ್ದ ಇರ್ತದಲ್ವಾ, ಆ ಉದ್ದ ಇರಬೇಕಾದ್ರೆ ಇದು ಈ ಭಾಗವನ್ನು, ಈ ಭಾಗವನ್ನು ಏನು ಮಾಡಬೇಕು ನೀವು, ಮೇಲಿನಿಂದ ಏನು ಮಾಡೋದು, ಕೆಳಗೆ ತಗೊಳ್ಳೋದು, ಕೆಳಗಿನಿಂದ ಮೇಲೆ ತೂಗ್ತಾ ಹೋಗೋದು. ಆಮೇಲೆ ಇದು ಹೇಗೆ ಬಂದಿದೆ ಅದೇ ರೀತಿ ಮೇಲಿನ ಸಹ ಈ ರೀತಿ ಬರ್ತದೆ, ಇದು ಸಹ ಮೇಲೆ ಹೋಗ್ತಾ ಹೋಗ್ತದೆ. ಈ ಕೆಳಗಿಂದು ಮೇಲೆ ಹೋಗಬೇಕು, ಮೇಲಿನಿಂದದ್ದು ಕೆಳಗೆ ತೊಗೊಂಡು ಹೋಗ್ತಾ ಹೋಗಬೇಕು, ಆವಾಗ ಕೂಡ್ತದೆ. ಇದು ಮುಂದಿನ ಒಂದು ವರಾಂಡಿರ್ತದಲ್ಲ ಶಾಲೆಗೆ, ನೋಡಿ ಶಾಲೆಗೆ ವರಾಂಡಿರ್ತದೆ. ಇದು ಈ ವರಾಂಡ ಮೇಲೇ ಕಂಬಗಳು ಇರ್ತವೆ. ದೂರಿಂದ ಕಂಬಗಳನ್ನು ಬಿಡಿಸ್ತಾ ಬರ್ತೀನಿ. ನೋಡಿ ಹತ್ತಿರ ಬಂದಂಗೆ ಬಂದ ಕಂಬಗಳು ದೊಡ್ಡದಾಗ್ತಾ ಹೋಗ್ತವೆ. ನೋಡಿ ಹತ್ತಿರ ಬಂದಂಗೆ ಬಂದಂಗೆ ಕಂಬಗಳು ದೊಡ್ಡದಾಗ್ತಾ ಹೋಗ್ತವೆ. ನೋಡಿದ್ರ ದೂರ ಹೋದಾಗ ಅಂದಂಗೆ ಸಣ್ಣದಾಯಿತು ಶಾಲೆ, ಹಾಗೆಯೇ ನೋಡಿ ಬಾಗಿಲುಗಳು. ಬಾಗಿಲುಗಳು ಸಹ ದೂರ ಹೋಗಂಗೆ ಸಣ್ಣದಾಗಬೇಕಾಗ್ತದೆ. ನೋಡಿ ಈ ರೀತಿ ನಾವು ಯಥಾದರ್ಶನ ನಿಯಮದ ಪ್ರಕಾರ ಚಿತ್ರಗಳನ್ನು ಬಿಡಿಸಿದರೆ ಆ ಚಿತ್ರಕ್ಕೆ ಒಂದು ಬೆಲೆ ಬರ್ತದೆ, ಮತ್ತು ನಿಮಗೆ ಚಿತ್ರಕಲೆ ಸರಿಯಾಗಿ ಬರ್ತದೆ ಅಂತ ಎಲ್ಲರೂ ತಿಳ್ಕೊತಾರೆ. ಎಷ್ಟು ಪರ್ಸ್ಪೆಕ್ಟಿವ್ ಆಗಿ, ಎಷ್ಟು ಯಥಾದರ್ಶನ ನಿಯಮದ ಪ್ರಕಾರ ಬಿಡಿಸಿದನಪ್ಪ ಚಿತ್ರ ಅಂತ ನೋಡುವವರು, ಚಿತ್ರಕಲಾವಿದರು, ಚಿತ್ರಕಲಾ ಶಿಕ್ಷಕರು ನಿಮ್ಮ ಬಗ್ಗೆ ಹೆಮ್ಮೆ ಬರ್ತದೆ. ಸೊ ನೀವು ಆದಷ್ಟು ಈ ಯಥಾದರ್ಶನದ ಒಂದು ನಿಯಮವನ್ನು ಕಲಿತು ಈ ಒಂದು ನಿಯಮದಲ್ಲಿ ಚಿತ್ರಗಳನ್ನು ಬಿಡಿಸ್ತಾ ಹೋಗಿರಿ ಗೊತ್ತಾ. ಇಲ್ಲಿ ನೋಡಿ ನಾನು ಈಗ ನೋಡಿ ಒಂದು ಇದು ನಿಮಗೆ ಏನೋ ಒಂದು ಸೀನ್ರಿ ಬೇಕಾಗಿದೆಪ್ಪ, ಸೀನ್ರಿ ಬೇಕಾಗಿದೆ. ನಾನು ಒಂದು ಮನೆ ಬಿಡಿಸ್ತೀನಿ. ಸೊ ಒಂದು ಮನೆ ಬಿಡಿಸಿದಾಗ ನೋಡಿ, ಮನೆ ಬಿಡಿಸ್ಬೇಕಾದ್ರೆ ಇದು ಯಾವ ರೀತಿ ಹೋಗ್ತದೆ, ಇದೇ ಪ್ಯಾರಲಲ್ ಈ ಗೆರೆ ಹೋಗಬೇಕು ಮೇಲಿಂದು, ಮತ್ತು ಇದು ಯಾವ ರೀತಿ ಹೋಗ್ತದೆ, ಪ್ಯಾರಲಲ್ ಸಮಾನಾಂತರ ಈ ಗೆರೆ ಹೋಗಬೇಕು ಅಥವಾ. ಆಮೇಲೆ ಇದು ಕೆಳಗೆ ಬರ್ತದೆ. ಈಗ ಇದು
ಎಷ್ಟಿದೆ ಗೆರೆ ಇದಕ್ಕೆ ಸ್ವಲ್ಪ ಸಣ್ಣದಿರಬೇಕು ಯಾಕಂದರೆ ಇದು ಪರ್ಸ್ಪೆಕ್ಟಿವ್ ಆಗಿ ಹೋಗ್ತಾ ಇರ್ತದೆ ಹೀಗೆ ಇಲ್ಲಿಂದ ಮತ್ತು ಈ ಕಡೆಯೂ ಹೋಗ್ತದೆ ಪರ್ಸ್ಪೆಕ್ಟಿವ್ ಆಗಿ ಯಾಕಂದರೆ ನಾವು ಇಲ್ಲಿ ನಿಂತು ನೋಡ್ತಾ ಇದ್ದೀವಿ ಈ ಕಡೆಯೂ ಕಾಣ್ತದೆ ಈ ಕಡೆಯೂ ಕಾಣ್ತದೆ ಈ ಕಡೆ ಸಹ ನಾವು ಪರ್ಸ್ಪೆಕ್ಟಿವ್ ಆಗಿ ನೋಡಬೇಕಾಗ್ತದೆ ಉದಾಹರಣೆಗೆ ನೋಡಿ ಇದು ನಾವು ಮೇಲಿನಿಂದ ಸಣ್ಣಕ್ಕೆ ಹೋಗ್ತದೆ ಹಾಗೆ ಇದು ಸಹ ಈ ಕಡೆ ಸಣ್ಣಕ್ಕೆ ಹೋಗ್ತದೆ ಹೀಗೆ ಇದು ನೋಡಿ ಇಷ್ಟಿಗೆ ಒಂದು ಗೋಡೆ ಇದ್ದಂಗೆ ಇಷ್ಟು ಸಣ್ಣದಾಗ್ತಾ ಹೋಗ್ತದೆ ಇದು ಎಲ್ಲಿ ಸೇರ್ತದೆ ಅಲ್ಲಿ ಪಾಯಿಂಟ್ ಇಡಬೇಕು ನೋಡಿ ಇದು ಇದು ಮಧ್ಯ ಗೆರೆ ಮೇನ್ ನಾವು ನಿಂತ್ಕೊಂಡಿದ್ದು ಗೆರೆ ಇದ್ದಂಗೆ ಈ ಕಡೆ ನೋಡ್ರೆ ಸಣ್ಣ ಕಾಣ್ತದೆ ಈ ಕಡೆ ನೋಡ್ರೆ ಸಹ ನಮಗೆ ಸಣ್ಣ ಕಾಣ್ತದೆ ಹಾಗೆ ಬಿಡಿಸ್ತಾ ಹೋಗ್ಬೇಕು ಇದು ನೋಡಿ ಮೇಲೆ ನಾವು ಯಾವ ರೀತಿ ಗೆರೆ ಇಳಿದೇವೆ ಅದೇ ರೀತಿ ಕೆಳಗಿನ ಗೆರೆ ಇಳಿತಾ ಹೋಗ್ಬೇಕು ನೋಡಿ ಆಮೇಲೆ ಇದು ಕೆಳಗೆ ಹೋಗ್ತಾ ಹೋಗ್ಬೇಕು ಮೇಲಿನ ಗೆರೆ ಇಲ್ಲೊಂದು ಮನೆ ಇದೆ ಇಲ್ಲೊಂದು ಮನೆ ಇದೆ ನೋಡಿ ಈ ಮನೆ ಯಾಕೆ ದೊಡ್ಡದಾಯಿತು ಈ ಮನೆ ಯಾಕೆ ಸಣ್ಣದಾಯಿತು ಯಾಕಂದರೆ ಯಥಾದರ್ಶನ ನಿಯಮ ಪ್ರಕಾರ ದೂರ ಇದ್ದ ವಸ್ತುಗಳು ನಮಗೆ ಕಣ್ಣಿಗೆ ಸಣ್ಣದಾಗಿ ಕಾಣ್ತಾ ಹೋಗ್ತವೆ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಏನು ಮಾಡ್ತೀನಿ ನಿಮಗೆ ಮನೆ ಅಂದರೆ ಗಿಡ ಇರಲೇಬೇಕಲ್ವ ಗಿಡ ಇದ್ದರೆ ನೆರಳಲ್ವ ಹಾಗೆ ಇಲ್ಲಿ ಒಂದು ಬಿಡಿಸ್ತೀನಿ ಇದು ನೋಡಿ ಈ ಗಿಡ ಸಣ್ಣದು ಕಾಣ್ತಾ ಇದೆ ಯಾಕಂದರೆ ಇದು ದೂರ ಇದೆ ಹಾಗೆ ಮನೆ ಪಕ್ಕದಲ್ಲಿ ಏನೋ ಒಂದು ರಸ್ತೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ ಅದೇನಾಗ್ತದೆ ನೋಡಿ ದೋಡದಿಂದ ಸಣ್ಣದಾಗ್ತಾ ಹೋಗ್ತದೆ ಹೀಗೆ ಇದು ಇದೆಷ್ಟು ಅಳತೆ ಇದೆ ಅಷ್ಟೇ ಅಳತೆ ಇದು ಇರ್ತದೆ ಇದು ಅಷ್ಟೇ ಅಳತೆ ಇದೆ ಆದರೆ ದೂರದ ಒಂದಿಗೆ ನಮಗೆ ಸಣ್ಣ ಕಾಂತ ಹೋಗ್ತದೆ ಇದು ಯಥಾದರ್ಶನ ಸೊ ಮಕ್ಕಳೇ ಈ ಯಥಾದರ್ಶನ ನಿಯಮ ಪ್ರಕಾರ ಚಿತ್ರಗಳನ್ನೆಲ್ಲ ಬಿಡಿಸ್ತೀರಲ್ಲ ಓಕೆ ಥ್ಯಾಂಕ್ ಯು